ನಮಸ್ಕಾರ, ನಿಮ್ಮ ನೆಚ್ಚಿನ ಗೀತಾ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಝೂ ಸರ್ಕಲ್ ಹತ್ರ ಬಂದಿದ್ದೀನಿ. ಬಟ್ ಒಂದು ವರ್ಷ ಆಗಿತ್ತು ಬರ್ದ ಹೋಗಿ, ಸೊ ಇವಾಗ ಬಂದಿದ್ದೀನಿ. ನೋಡೋಣ ಬನ್ನಿ. ಹಾಂ, ನೋಡ್ತಾ ಇದ್ದೀರಲ್ಲ, ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ 10:30 ಫಂಕ್ಷನ್ ಆಯ್ತಂತೆ ಇಲ್ಲಿ. ಬಟ್ ನನಗೆ ಗೊತ್ತಿಲ್ಲ, ಅಲ್ಲಿ ಹೋದ ನಂತರ ನನಗೆ ಗೊತ್ತಾಯಿತು. ನೋಡ್ತಾ ಇದ್ದೀರಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೇಂಜಸ್ ಆಗಿದೆ. ಬಟ್ ನಾನು ಒಂದು ವರ್ಷ ಆಗಿತ್ತು ಬರದೇ ಇರೋದ ಕಾರಣ ಇವಾಗ ಚೇಂಜ್ ಮಾಡಿದ್ದಾರೆ ಫುಲ್ಲು. ತುಂಬ ಚೆನ್ನಾಗೂ ಕಾಣ್ತಾ ಇದೆ, ಲುಕ್ಕ ಕಾಣ್ತಿದೆ. ತುಂಬ ಮಕ್ಕಳಿಗೆಲ್ಲ ಆಟಾಡಬೇಕು ಅನಿಸುತ್ತೆ. ಮಾರ್ನಿಂಗ್ ನಾನು ಹೋಗಬೇಕಾಗಿತ್ತು ಬಟ್ ಹೋಗೋಕ್ಕಾಗಿಲ್ಲ. ನಾನು ಇವಾಗ ಸಂಜೆ 5:30 ಹೋಗಿ ನಾನು ಲಾಗ್ ಮಾಡಿರೋದಿದು. ಫುಲ್ಲು ಚೇಂಜಸ್ ಆಗಿದೆ. ಮತ್ತೇನಂದರೆ ಇಲ್ಲಿ ಪ್ರಾಣಿ ಮೊದಲೆಲ್ಲ ಇತ್ತು, ಜಿಂಕೆ ಇತ್ತು ನಾನು ನೋಡಿದ ಥರ. ಈಗ ಜಿಂಕೆ ಇಲ್ಲ, ಪ್ರಾಣಿಗಳಂತೂ ಇಲ್ಲೇ ಇಲ್ಲ. ಒಂದು ಎರಡು ಹಕ್ಕಿಗಳು ಇರಬೇಕೇನೋ ಅಷ್ಟೇ ಅಲ್ಲಿ. ನೋಡೋಣ, ನೋಡ್ತಾ ನೋಡ್ತಾ ಹೋಗೋಣ. ನಾವು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಝೂ ಸರ್ಕಲ್ ಹತ್ರನೇ ಇದೆ ಇದು. ಜನ ಅಂತೂ ಯಾರು ಕಾಣ್ತಾನೆ ಇಲ್ಲ ನೋಡಿ, 5:30 ಆದರೂ ಕೂಡ ಜನ ಯಾರು ಕಾಣ್ತಾ ಇಲ್ಲ. ಅಂದರೆ ಇಷ್ಟು ದಿನ ಕ್ಲೋಸ್ ಆಗಿತ್ತು. ಬಟ್ ಇವತ್ತು ಎಲ್ಲ ಹೊಸದಾಗಿ ಮಾಡಿದ್ದಾರೆ ನೋಡಿ. ಗಿಡಗಳು ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ಎದುರುಗಡೆ ಒಂದು 4-5 ಮೆಂಬರ್ಸ್ ಹೋಗ್ತಾ ಇದ್ದಾರೆ. ಎದುರುಗಡೆ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ. ಆ ಕಡೆ ಎಲ್ಲ ಜೋಡಿ ಹಕ್ಕಿಗಳು ಕುಂತಿದೆ. ಜೋಡಿ ಹಕ್ಕಿ ಅಂದರೆ ಇದೆಲ್ಲ ಚಿಟ್ಟೆ, ಅದು ನಾನು ತೋರಿಸ್ತಾ ಇರೋದು. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ ಹುಡುಗರು ನೋಡಿ ಬಾಯ್ ಟಾಟಾ ಅಂತ ಹೇಳ್ತಾ ಇದ್ದಾರೆ, ಟಾಟಾ ಮಾಡ್ತಾ ಇದ್ದಾರೆ. ಹಾಯ್ ಅಂತೆ ಕಿಲಾಡಿ ಮಕ್ಕಳು ಟಾಟಾ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಇದು ಪಾರಿವಾಳ ಅನ್ಸುತ್ತೆ ಅಲ್ಲ, ಪಾರಿವಾಳನೇ ಅದು. ಒಂದು 5-6 ಇರ್ಬೇಕೇನು ಅಷ್ಟೇ ಪಾರಿವಾಳ. ಯಾರು ಇಲ್ಲ ಜನ ನೋಡಿ, ಯಾರ್ಯಾರು ಇಲ್ಲ. ಸಬ್ಸ್ಕ್ರೈಬ್ ಆಗ್ರೋ. ಹಾ, ಬಾತ್ಕೋಳಿ ಇದೆ ನೋಡಿ, ಒಂದೆರಡೇನೋ ಇದೆ ಬಾತ್ಕೋಳಿ ಅಷ್ಟೇ. ಎರಡೇ ಇದೆ. ಮೊದಲು ಆದರೆ ಜಿಂಕೆ ಎಲ್ಲ ಇತ್ತು, ಇವಾಗ ಸೊ ಜಿಂಕೆ ಇಲ್ಲ. ಅಲ್ಲಿ ನಾನು ನೋಡಿದೆ ಎರಡೇ ಬಾತ್ಕೋಳಿ ಇದೆ. ಇದು ಏನು ಹಕ್ಕಿ ಅಂದರೆ ಹಕ್ಕಿಗಳು ನೋಡಿ, ಲವ್ಬರ್ಡ್ಸ್ ಅಂತಾರಲ್ಲ ಲವ್ಬರ್ಡ್ಸ್, ಅದು ತುಂಬ ಚೆನ್ನಾಗಿದೆ. ಕಲರ್ಸ್ ಇದೆ. ಸೊ ಅಷ್ಟೊಂದಿಲ್ಲ ಆದ್ರೂ ಎಷ್ಟು ಒಗ್ಗಟ್ಟಲ್ಲಿ ಇರುತ್ತಲ್ಲ ಹಕ್ಕಿಗಳು, ಅಲ್ಲಿ ನೋಡಿ ಎಷ್ಟು ಒಗ್ಗಟ್ಟಿದೆ ಅದರಲ್ಲಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ ನೋಡಿ, ಖಾಲಿ ಖಾಲಿ, ಯಾರ್ಯಾರು ಇಲ್ಲ. ಒಂದು ಹುಡುಗ ಆ ಕಡೆ ಓಡೋದ. ಎಲ್ಲ ಕ್ಲೀನ್ ಮಾಡಿ ಈ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿರ್ಸಿಗೆ ಬರದಿದ್ದರೆ ಅಂದರೆ ಸಿರ್ಸಿಗೆ ಬಂದಾಗ ಝೂ ಸರ್ಕಲ್ ಹತ್ರ ಬನ್ನಿ, ಅಲ್ಲೇ ಎದುರುಗಡೆ ಪಾರ್ಕ್ ಇದೆ.
5:30 ಟೈಮಿಂಗು ನಂಗೆ ಸರಿ ಗೊತ್ತಿಲ್ಲ. 4:30 ಅನಿಸುತ್ತೆ. ಹಾಂ ಓಕೆ, 4:30 to 6:30ವರೆಗೂ ಇರುತ್ತೆ ಸಂಜೆ ಟೈಮ್ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಿಡಗಳು ನೋಡ್ತಾ ಇರಬೇಕಂತ ಅನಿಸುತ್ತೆ. ಬಟ್ ಶೋ ಗಿಡ ಅಂತ ನನಗೆ ಗಿಡ ಮರ ಅಂದರೆ ತುಂಬ ಲೈಕ್ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ ನನಗೆ. ಇಷ್ಟು ಅಂದರೆ ಜಾತ್ರೆಯಿಂದ ಕ್ಲೋಸ್ ಆಗಿದ್ದಿದ್ದು ಪಾರ್ಕ್ ಇವಾಗ ಓಪನ್ ಆಗಿದೆ. ಅಂದರೆ ಎಲ್ಲ ಹೊಸದಾಗಿ ಎಲ್ಲ ಕ್ಲಿಯರಾಗಿ ಮಾಡಿದ್ದಾರೆ. ಅಷ್ಟು ಚೇಂಜಸ್ ಆಗಿದೆ, ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಅಂದರೆ ತುಂಬ ಸಂತೋಷವೂ ಆಗುತ್ತೆ ನೋಡೋಕ್ಕೆ. ನೋಡ್ತಾ ಇದ್ದೀರಲ್ಲ, 5:30 ಆಗಿತ್ತು ನಾವು ಬಂದಾಗ, ಯಾರ್ಯಾರೂ ಇಲ್ಲ, ಒಂದು 5-10 ಜನ ಇದ್ದಾರಷ್ಟೇ. ಚೆನ್ನಾಗಿಟ್ಟಿದ್ದಾರೆ. ಇಲ್ಲೊಂದು ಮರ ತೋರಿಸ್ತೀನಿ, ತುಂಬ ಹಳೆ ಮರ ಅನಿಸುತ್ತೆ ಅದು, ಅನಿಸುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಟ್ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಒಂದು ಮರ ತೋರಿಸ್ತೀನಿ ನೋಡಿ, ನೋಡಿ ಎದುರುಗಡೆ ಒಂದು ಫ್ಯಾಮಿಲಿ ಬರ್ತಾ ಇದೆ. ಅವರು ಫೋನ್ ಕಾಲಲ್ಲಿ ಬ್ಯುಸಿ ಇದ್ದರು. ಒಬ್ಬರು ಅಂಕಲ್ ಬರ್ತಾ ಇದ್ದಾರೆ, ವಾಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಫರ್ನಿಚರ್ ಎಲ್ಲ, ಅಂದರೆ ಫರ್ನಿಚರ್ ಅಂದರೆ ಯಾವ ಥರ ಅಂದರೆ ಎಲ್ಲ ಸಿಮೆಂಟ್. ಝೂ ಸರ್ಕಲ್ಗೆ ಬಂದಿದ್ದೀನಿ, ಬಟ್ ಇಲ್ಲಿ ಪಾರ್ಕಿಗೆ ಬಂದ ನಂತರ ನೋಡ್ತಾ ಇದ್ದೀನಿ ಜನ ಅಷ್ಟೇನು ಕಾಣ್ತಾ ಇಲ್ಲ. ಅಲ್ಲಿ ಅಲ್ಲಿ ಜನ ಇದ್ದಾರೆ, ಮಕ್ಕಳು ಜೋಕ್ಸ್ ಆಗಿ ಮಾತಾಡ್ತಾ ಇದ್ದಾರೆ. ಯಾ ಚಲನ್ ಆಂಟಿ, ಯಾ ಚಲನ್ ಅಕ್ಕ ಅಂತ ಕೇಳ್ತಿದ್ದಾರೆ. ಬಟ್ ಏನಂದರೆ ಇಲ್ಲಿ ಜನ ಸಂಪರ್ಕನೂ ಸ್ವಲ್ಪ ಕಡಿಮೆ ಆಗಿದೆ. ಇದು ಕೊರೋನಾ ಎಲ್ಲ ಬಂದಿಕ್ಕೆ, ಕಾಯಿಲೆ ಎಲ್ಲ ಬಂದಿಕ್ಕೆ ಜನ ಅಂತೂ ತುಂಬ ಕಡಿಮೆ ಆಗಿದ್ದಾರೆ. ಇಲ್ಲಾರೆ ಇಷ್ಟೊತ್ತಲ್ಲಿ ತುಂಬ ಜನ ಇರ್ತಾ ಇದ್ರು ಫ್ರೆಂಡ್ ಇವಾಗ. ಬಟ್ ಏನಂದರೆ ಇಲ್ಲಿ ಏನೋ ಎಲ್ಲ ತುಂಬ ಚೇಂಜಸ್ ಆಗಿದೆ. ನಾನು 1 ವರ್ಷ ಆಗಿತ್ತು ಬರ್ದಾ ಇರೋದ ಕಾರಣ, ನಾನು ಜಾಬ್ ಹೊರಗಡೆ ಮಾಡ್ತಾ ಇರೋಗೋಸ್ಕರ ನಾನು ಇಲ್ಲಿ 1 ವರ್ಷ ಆಗಿತ್ತು ಬರೋಕ್ಕಾಗಿಲ್ಲ. ಈಗ ಬಂದಿದ್ದೀನಿ, 1 ವರ್ಷ ನಂತರ ಬಂದಿದ್ದೀನಿ. ತುಂಬ ಚೇಂಜ್ ಆಗಿದೆ, ಅದೇ ನೋಡ್ತಾ ಇದ್ದೀನಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ಏನು ಚೇಂಜ್ ಆಗಿರ್ಬೋದು ಅಂತ. ತುಂಬ ಚೇಂಜಸ್ ಆಗಿದೆ, ಬಟ್ ಜನ ಇಲ್ಲ, ಜನ ಕಡಿಮೆ ಇದ್ದಾರೆ ಫ್ರೆಂಡ್. ಎಷ್ಟೇನಂದರೆ ಇಲ್ಲಿ ಮಕ್ಕಳೆಲ್ಲ ತುಂಬ ಜನ ಇರ್ತಾಯಿದ್ರು, ಆಟಾಡ್ತಾ ಇದ್ರು, ಅಷ್ಟೇನಿಲ್ಲ. ಆದರೂ ಇಲ್ಲಿ ನೋಡಿ, ಇದು ಸೀಟೆಲ್ಲ ನೋಡ್ತಾ ಇದ್ದೀರಲ್ಲ ನಾನು ಕುಂತಿರೋದು. ಬಟ್ ನೋಡಿ ತುಂಬ ಚೇಂಜಸ್ ಆಗಿದೆ ಫ್ರೆಂಡ್, ತುಂಬ ಖುಷಿ ಆಗುತ್ತೆ. ಬಟ್ ಏನಂದರೆ ಜನ ಇದ್ದರೆ ಇನ್ನೂ ತುಂಬ ಸಂತೋಷವೂ ಆಗುತ್ತೆ, ಖುಷಿನೂ ಆಗುತ್ತೆ. ಇವಾಗ ಫ್ರೆಂಡ್ ನೋಡೋಣ, ನಾನು ನೋಡ್ತಾ ಇದ್ದೀನಿ ಯಾರಿಗೆ ಮಾತಾಡ್ಸೋದೇನು ಅಂತ. ಎಲ್ಲ ಕಾಲೇಜ್ ಮಕ್ಕಳು ಇದ್ದಾರೆ, ಬಟ್ ಅವರು ಅವರಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಜೋಡಿ ಜೋಡಿ ಹಕ್ಕಿ ಅಂತಿರಲ್ವಾ, ಹಕ್ಕಿ ಟೈಪ್ ಬಂದಿದ್ದಾರೆ ಎಲ್ಲರೂ. ನೋಡೋಣ ಫ್ರೆಂಡ್, ನೆಕ್ಸ್ಟು ಹೋಗ್ತಾ ಹೋಗೋಣ. ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಎದುರುಗಡೆ ಯಾರ್ಯಾರೂ ಇಲ್ಲ. ನಾ ಯಾರಿಗಾದ್ರೂ ಮಾತಾಡಿಸ್ಬೇಕು ಅಂದ್ರೂ ಯಾರೂ ಸಿಗ್ತಾ ಇಲ್ಲ ನೋಡಿ. ಖಾಲಿ ಖಾಲಿ ಇದೆ, 5:30 ಆದ್ರೂ ಫುಲ್ಲು ಖಾಲಿ ಇದೆ. ಟುಮಾರೋ ಅಂದರೆ ನಾಳೆಯಿಂದ ಜನ ಬರ್ಬೋದೇನೋ ಅಲ್ಲಿ ಅನಿಸುತ್ತೆ. ಇವತ್ತು ಇಷ್ಟು ದಿನಕ್ಕೆ ಇವತ್ತು ಓಪನ್ ಆಗಿದೆ ಗೇಟು, ಅದ್ರಿಗೋಸ್ಕರ ಜನ ಎಲ್ಲ ಬರ್ತಾ ಇದ್ದಾರೆ. ಬಂದರೂ ಕೂಡ ಒಂದು 20 ಮೆಂಬರ್ಸ್ ಏನೋ ಇದ್ದಾರಷ್ಟೆ. ಹಬ್ಬಬ್ಬ ಅಂದರೆ 20-25 ಮೆಂಬರ್ಸ್ ಅಷ್ಟೇ ಇದ್ದಾರೆ ಅಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಕ್ಲಿಯರ್ ಆಗಿದೆ.
ಚೆನ್ನಾಗೂ ಕಾಣ್ತಾ ಇದೆ. ಸ್ವಲ್ಪ ಕತ್ಲು ಕತ್ಲು ಆಗ್ತಾ ಇದೆ, ಲಾಕ್ ಮಾಡಬೇಕಾಗಿತ್ತು ನಾವು, ಬೇಗನೆ ಬಂದು. ಬಟ್ ನನಗೆ ಬರೋಕ್ಕಾಗಿಲ್ಲ, ಹೊರಗಡೆ ಹೋಗಿದ್ದೆ, ಅದ್ರಿಗೋಸ್ಕರ ಸ್ವಲ್ಪ ಲೇಟ್ ಆಯಿತು. ಜಿಮ್ ಎಲ್ಲ ಇದೆ, ಅಲ್ಲಿ ಹುಡುಗರೆಲ್ಲ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ನೋಡಿ ಅಲ್ಲೊಂದು ಇದ್ದಾರೆ ಹುಡುಗರು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಗ್ರೀನ್ ಗ್ರೀನ್ ಆಗಿ ಗ್ರೀನ್ ಆಗಿ ತುಂಬ ಲುಕ್ ಆಗಿ ಚೆನ್ನಾಗಿ ಕಾಣುತ್ತೆ. ಮಾರ್ನಿಂಗ್ ಓಪನ್ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಅಂದರೆ ಇವತ್ತೇ ಫಸ್ಟ್ ಟೈಮ್ ನಾನು ಹೋಗಿರೋದಲ್ಲಿ. ಮಕ್ಕಳಿದ್ದಾರೆ, ಅವರೆಲ್ಲ ಫೋನ್ ಕಾಲಲ್ಲಿ ಬ್ಯುಸಿ ಇದ್ದರು. ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ, ಪೇರೆಂಟ್ಸ್ ಆಟಾಡಿಸ್ತಾ ಇದ್ದಾರೆ ಮಕ್ಕಳಿಗೆ. ನೋಡಿ, ನೋಡ್ತಾ ಇದ್ದೀರಾ, ಜನ ಅಂತೂ ಇಲ್ಲೇ ಇಲ್ಲ ನೋಡಿ, ನೀವೇ ನೋಡ್ತಾ ಇದ್ದೀರಿ ಎಷ್ಟು ಖಾಲಿ ಖಾಲಿ ಇದೆ. 20 ಮೆಂಬರ್ಸ್ ಏನೋ ಇದ್ದಾರಷ್ಟೇ. ಇಲ್ಲೊಬ್ಬರು ಅಂಕಲ್ ನಿಂತಿದ್ದಾರೆ, ಅವರಿಗೆ ನಾನು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಿದೆ, ಅವರು ಸ್ವಲ್ಪ ಬ್ಯುಸಿ ಆಗಿದ್ದರು, ಮಾತಾಡೋಕ್ಕಾಗಿಲ್ಲ ಅವರಿಗೆ, ಅಂಕಲಿಗೆ. ಅಂಕಲ್ ತುಂಬ ಒಳ್ಳೆಯವರಿದ್ದಾರೆ. ಇಲ್ಲಿ ನೋಡಿ ಏನಂತಾರೆ, ಕಾರಂಜಿ, ಕಾರಂಜಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಹೋಗ್ತಾ 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 ಅದು ಹೈಟಾಗಿ ಹೋಗುತ್ತೆ, ನೋಡ್ತಾ ಇದ್ದೀರಲ್ಲ, ಹೈಟಾಗಿ ಹೋಗ್ತಾ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ ಅದು, ನೈಟಲ್ಲಿ ನೋಡಬೇಕಂದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಯಾಕಂದರೆ ಲೈಟ್ ಫೋಕಸ್ಸಿಗೆ ಅದು ಕಾರಂಜಿಗೆ ತುಂಬ ಲುಕ್ಕಾಗಿ ಕಾಣುತ್ತೆ. ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ನೆಚ್ಚಿನ ಗೀತಾ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್, ಬಾಯ್.